ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ ಗುಬ್ಬಿಯಿಂದ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲ ಚೆನ್ನಾಗಿದ್ದೀವಿ ಸ್ನೇಹಿತರೆ. ಇವತ್ತಿನ ಬ್ಲಾಗ್ ಡೈಲಿ ಬ್ಲಾಗ್ ಆಗಿರಲ್ಲ, ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ನಿಮ್ಮ ಹತ್ರ ಇರುವಂಥ ವಾಚ್ ಕಲೆಕ್ಷನ್ ವಿಡಿಯೋ ಮಾಡಿ ಅಂತ. ಅದರಲ್ಲೂ ಒಬ್ಬರು ಸಿಸ್ಟರ್ ಅಂತೂ ಅದ್ರ ಬಗ್ಗೆ ಯಾವಾಗಲೂ ಕಮೆಂಟ್ ಹಾಕ್ತಾ ಇದ್ರು. ಹಾಗಾಗಿ ಫೈನಲಾಗಿ ಇವತ್ತು ನನ್ನ ಹತ್ರ ಯಾವ್ಯಾವ ವಾಚ್ ಇದೆ ಅದನ್ನು ತೋರಿಸೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರಿಗೆಲ್ಲ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ವಿಡಿಯೋಗೊಂದು ಲೈಕ್ ಮಾಡಿ, ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನನ್ನ ವಿಡಿಯೋಸ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ, ಇವತ್ತಿನ ಬ್ಲಾಗ್ನಲ್ಲಿ ನನ್ನ ವಾಚ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಲೈಟ್ ವೆಯ್ಟ್ ಜ್ಯುವೆಲರಿ ಬಗ್ಗೆನೂ ಕೇಳಿದ್ದೀರಾ ಅಂದರೆ ಹೇಳಿದ್ದೆ ಲಾಸ್ಟ್ ವಿಡಿಯೋನಲ್ಲಿ. ಸುಮಾರಷ್ಟು ಜನ ಕಮೆಂಟ್ಸ್ ಹಾಕಿದ್ದೀರಾ ಲೈಟ್ ವೆಯ್ಟ್ ಜ್ಯುವೆಲರಿಲಿ ತೋರಿಸಿ, ನಿಮ್ಮ ಹತ್ರ ಇರುವಂತಹ ಗೋಲ್ಡ್ ಜ್ಯುವೆಲರಿಗಳನ್ನ ತೋರಿಸಿ ಸಿಸ್ಟರ್ ಅಂತ ಕೇಳಿದ್ದೀರಾ. ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡೋಣ, ಅದನ್ನೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋನಲ್ಲಿ ವಾಚ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಮತ್ತು ತುಂಬ ಏನು ವಾಚ್ಗಳಿದೆ ನನ್ನ ಹತ್ರ ಅಂತ ಏನು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ವಾಚ್ ಕ್ರೇಜು ಸ್ವಲ್ಪ ಕಡಿಮೆನೇ ನನಗೆ, ಅಷ್ಟೊಂದೇನು ವಾಚ್ಗಳು ಇಷ್ಟ ಆಗಲ್ಲ. ಬಟ್ ಡ್ರೆಸ್ಗಳಿಗೆ ಮ್ಯಾಚ್ ಆಗೋ ರೀತಿಯಾಗಿ ಕೆಲವಷ್ಟನ್ನ ಇಟ್ಕೊಂಡಿದ್ದೀನಿ. ಹೇಳ್ತಾ ಇದ್ದೀನಿ ಫಸ್ಟೇ, ತುಂಬ ಏನು ವಾಚ್ ಇಲ್ಲ, ಇಟ್ಕೊಂಡಿರೋ ಇಷ್ಟು ವಾಚಲ್ಲಿ ಬಿಲ್ಡಪ್ ಬೇರೆ ತೋರಿಸಿ ಕೊಡ್ತಾ ಇದ್ದೀರಾ ಅಂತ ಅಂತ ಕಮೆಂಟ್ ಹಾಕ್ಬಿಟ್ಟಿರೋ. ಆಮೇಲೆ ಯಾಕೆ ಅಂತಂದರೆ ನಿಮ್ಮ ರಿಕ್ವೆಸ್ಟ್ ಇದಕ್ಕೋಸ್ಕರ ನಾನು ನಿಮಗೆ ವಾಚ್ಗಳನ್ನ ತೋರಿಸ್ತಾ ಇದ್ದೀನಿ ಯಾವ್ದಾವ್ದು ಇಟ್ಕೊಂಡಿದ್ದೀನಿ ಅಂತ. ಸ್ನೇಹಿತರೆ ಬನ್ನಿ, ಮೊದಲನೇದಾಗಿ ಯಾವ್ಯಾವ ಇಟ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ನನ್ನ ಸ್ವೀಟ್ ಮೆಮೊರಿಯಿಂದನೇ ಸ್ಟಾರ್ಟ್ ಮಾಡಿಬಿಡ್ತೀನಿ. ಈ ಒಂದು ವಾಚ್, ಇದು ಸ್ನೇಹಿತರೆ ಸೊನಾಟಾದು ವಾಚು. ಇದು ಏನು ಸ್ವೀಟ್ ಮೆಮೊರಿ ಅಂತಂದರೆ ರೋಹಿತ್ತು 8 ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಗ, ನಾನು ರೋಹಿತ್ತು ಮೊದಲೇ ಮಗು ನನ್ನ ದೊಡ್ಡ ಮಗ ಇದ್ದಾನಲ್ಲ ಅವನು ಪ್ರೆಗ್ನೆಂಟ್ ಇದ್ದಾಗ ನಾನು ನಮ್ಮನೆಯವರು ತುಮಕೂರಿಗೆ ನಾವು ಆದರ್ಶಕ್ಕೆ ಚೆಕಪ್ಗೆ ಹೋಗ್ತಾ ಇದ್ವಿ. ಆವಾಗ ಈ ವಾಚ್ನ ಕೊಡಿಸಿದ್ರು. ಅದಕ್ಕೋಸ್ಕರನೇ ತುಂಬ ಜೋಪಾನವಾಗಿ ಇದನ್ನು ಕಾಪಾಡ್ಕೊಂಡಿದ್ದೀನಿ. ಇದಕ್ಕೆ ಚೈನ್ ಇತ್ತು ಗೋಲ್ಡ್ ಕಲರ್ದು, ಬಟ್ ನನಗೆ ಅಷ್ಟು ಚೈನ್ ಇರೋದು ಅಷ್ಟು ನನಗೆ ಇಷ್ಟನೇ ಆಗಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಅದನ್ನು ಭಾಳ ದಿನ ಹಾಕ್ಕೊಂಡು ಯೂಸ್ ಮಾಡಾದಮೇಲೆ ಆ ಚೈನ್ನ ರಿಮೂವ್ ಮಾಡಿ ಈ ಥರ ಬೆರಟ್ನ ಹಾಕ್ಕೊಂಡಿದ್ದೀನಿ. ನಮ್ಮ ರೋಹಿತ್ ನೆನಪಿಗಾಗಿ ಇದನ್ನು ಇಟ್ಕೊಂಡಿದ್ದೀನಿ. ಇನ್ನೂ ಪುಟಾಣಿ ವಾಚ್ ಇದು, ಮನೆಯವ್ರು ಕೊಡಿಸಿದ್ದಲ್ವಾ ರೋಹಿತ್ ಪ್ರೆಗ್ನೆಂಟಲ್ಲಿ, ಅದೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್, ಅದನ್ನೆಲ್ಲ ಮಿಸ್ ಮಾಡ್ಕೊಳಕ್ಕಾಗಲ್ಲ, ಇದನ್ನೆಲ್ಲ ನೋಡಿದಾಗ ಅದು ನೆನಪಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ವಾಚ್ನ ಮೊದಲನೇದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಾಚ್ ತೋರಿಸೋದ್ರ ಮುಖಾಂತರ. ಇದು ನನ್ನ ಮೊದಲೇ ವಾಚ್. ಇನ್ನು ಈ ವಾಚ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ಲಾ? ಇವೆಲ್ಲ ತುಂಬ ನೆನಪಿರೋಂಥ ವಾಚ್ಗಳಾಗಲಿ, ವಾಚ್ ಅಂತಲ್ಲ ಯಾವುದೇ ವಸ್ತು ಆಗಲಿ ಕೂಡ ತುಂಬ ಮೆಮೊರಿ ಇರುವಂಥ ವಸ್ತುಗಳನ್ನ ತುಂಬ ಜೋಪಾನವಾಗಿ ಕಾಪಾಡ್ಕೊಂಡಿರ್ತೀನಿ. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನನ್ನ ಕೈಗೆ. ಇದು ನನ್ನ ಮೊದಲೇ ವಾಚ್, ಎಲ್ಲ ಬ್ರ್ಯಾಂಡೇ ಇದೆ ಅಂತ ಅಲ್ಲ, ಇದು ಬಂದು ಸೊನಾಟಾದು. ಕೆಲವೊಂದು ಲೋಕಲ್ ವಾಚ್ ಕೂಡ ಇದೆ, ಇದೆಲ್ಲ ಮೀಶೋನಲ್ಲಿ ತೊಗೊಂಡಿರೋಂಥ ವಾಚ್ಗಳಿದು. ತುಂಬ ದಿನಗಳಾಯಿತು, ಇದೆಲ್ಲ ಬಹಳ ಕಟ್ತೀನಿ, ಬಹಳ ಯೂಸ್ ಮಾಡ್ತೀನಿ. ಬ್ರ್ಯಾಂಡೆಡ್ ಇರೋದು ಮಾತ್ರ ನಾನು ನಿಮಗೆ ಹೆಸರನ್ನ ಹೇಳ್ತೀನಿ. ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇವೆಲ್ಲ ಬಹಳ ಕಟ್ಬಿಟ್ಟಿದ್ದೀನಿ. ಇದೆಲ್ಲ ವಾಚ್ ನೋಡಿದಾಗ ನೀವು ಸುಮಾರು ಜನ ಕೇಳ್ತಾ ಇರ್ತೀರ, ನಿಮ್ಮ ವಾಚ್ ತೋರಿಸಿ, ವಾಚ್ ತೋರಿಸಿ ಅಂತ. ವೈಟು ನನಗೆ ತುಂಬ ಇಷ್ಟ, ವೈಟು ಮತ್ತು ಬ್ಲ್ಯಾಕ್ ವಾಚ್ಗಳು ತುಂಬ ಇಷ್ಟ ಆಗುತ್ತೆ, ಅದರಲ್ಲೂ ಬೆಲ್ಟ್ ಇರೋದು ತುಂಬ ಇಷ್ಟ ಆಗುತ್ತೆ. ನೋಡಿ ಈ ವಾಚ್ ಈ ಥರ ಕಾಣಿಸುತ್ತೆ. ಇದು ಕೂಡ ಬಹಳಷ್ಟು ಸಾರಿ ಕಟ್ಟಿದ್ದೀನಿ, ಅಂದರೆ ತುಂಬ ಚೆನ್ನಾಗಿದೆ ಇದು ಕ್ವಾಲಿಟಿ. ನಾನು ಮೀಶೋನಲ್ಲಿ ತೊಗೊಂಡಿದ್ದೆ ಇದು. ಇದೊಂದು ವಾಚ್, ಇದ್ರ ಜೊತೆಗೆ ಇನ್ನೊಂದು ಬ್ಲ್ಯಾಕ್ ತೊಗೊಂಡಿದ್ದೀನಿ. ಅದಿದು ಎಕ್ಸಾಕ್ಟಾಗಿ ರೇಟ್ ಎಲ್ಲ ನೆನಪಿಲ್ಲ, ಎಲ್ಲೋ ಒಂದೊಂದು ನೆನಪಿದ ಅಷ್ಟೆ. ಇದನ್ನು ಹಾಕಿ ತೋರಿಸ್ತೀನಿ.
ಸುಜಿತ್ನ ಕರ್ಕೊಂಡು ಬರಕ್ಕೆ ಹೋಗಿದ್ದಾರೆ. ಅವನು ಬರೋ ಅಷ್ಟರಲ್ಲಿ ನನ್ನ ವೀಡಿಯೋಸ್ ಮುಗ್ದಿರಬೇಕು, ಇಲ್ಲ ಅಂದರೆ ವಾಚ್ ಎಲ್ಲೆಲ್ಲಿ ಹೋಗ್ತಾವೋ ಗೊತ್ತಿಲ್ಲ. ಅರ್ಜೆಂಟಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ವೀಡಿಯೋ. ಇದು ಕೂಡ ಬಹಳಷ್ಟು ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ, ಮೂರು ವಾಚ್ ಇದೆ. ಇದು ಇದು ಕೂಡ ತುಂಬ ಮೆಮೊರಿ ಇರುವಂಥ ವಾಚ್. ಯಾವ ಬ್ರ್ಯಾಂಡ್ ಅಂತಂದರೆ ಟೈಟನ್ ರಾಗ. ಚೆನ್ನಾಗಿದೆಯಾ ನೋಡಿ, ಎಷ್ಟು ಮುದ್ದಾಗಿದೆ ವಾಚ್ ಅಂದರೆ. ಇದೊಂದು ನನ್ನ ಹತ್ರ ಇರೋ ವಾಚ್ಗಳಲ್ಲೆಲ್ಲ ತುಂಬ ಕಾಸ್ಟ್ಲಿಯೆಸ್ಟ್ ವಾಚ್ ಅಂದರೆ ಇದೇನೆ, ತುಂಬ ಕಾಸ್ಟ್ಲಿ ವಾಚ್ ಅಂದರೆ ಇದೆ. ಐ ಥಿಂಕ್ ಇದು ಒಂದು 8.5-9,000 ಕೊಟ್ಟಿದ್ದೀವಿ. ನಮ್ಮ ಮನೆಯವರು ಗಿಫ್ಟ್ ಅಂತ ನನಗೆ ಒಂದು ಬರ್ತ್ಡೇ ಗಿಫ್ಟ್ ಅಂತ ಕೊಟ್ಟಿದ್ದಂಥದ್ದಿದು ಟೈಟನ್ ರಾಗ. ಅದು ಇದು ಕೂಡ ತುಂಬ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ತುಂಬ ಇಷ್ಟ ಈ ವಾಚ್ ನನಗೆ. ಇದು ಕೂಡ ಹಾಕಿ ತೋರಿಸ್ತೀನಿ. ಈ ರೀತಿಯಾಗಿ ಕಾಣಿಸುತ್ತೆ. ಇದು ಕೂಡ ನಾನು ಜಾಸ್ತಿ ಯೂಸೇ ಮಾಡಲ್ಲ. ಇದು ತುಂಬ ಕಡಿಮೆ, ಈ ಥರ ಕಾಸ್ಟ್ಲಿದೆಲ್ಲ ಜಾಸ್ತಿ ಯೂಸೇ ಮಾಡಲ್ಲ ನಾನು, ಹಾಗೆ ಇಟ್ಟಿರ್ತೀನಿ. ಲೋಕಲ್ ಬ್ರ್ಯಾಂಡ್ ಈ ಥರ ಇರುತ್ತಲ್ಲ ಅದನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಇದು ನಾಲ್ಕನೇ ವಾಚ್, ಇನ್ನೂ ಬಹಳಷ್ಟಿದೆ. ಇದು ಕೂಡ ಒಂದು ಮೀಶೋನಲ್ಲಿ ತೊಗೊಂಡಿದ್ದೆ, ಇದೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಇದು ಹಾಕಿರೋದೇ ತುಂಬ ಕಡಿಮೆ. ಆಯಿತಾ, ಇದು ಐದನೇ ವಾಚ್. ಇದು ಬಂದು ಸ್ನೇಹಿತೆ, ಇದು ಯಾವಾಗ ತೊಗೊಂಡಿರೋದೋ ನೆನಪಿಲ್ಲ, ಫಾಸ್ಟ್ ಟ್ರ್ಯಾಕ್ ಕಂಪ್ನಿದು, ಫಾಸ್ಟ್ ಟ್ರ್ಯಾಕ್ದು ಇದು ಬ್ರ್ಯಾಂಡ್. ಇದು ಬಂದು ಬೆರಟು, ಆಲ್ಮೋಸ್ಟ್ ಬೆರಟು ಜಾಸ್ತಿ ಇಟ್ಕೊಂಡಿದ್ದೀನಿ. ಬೆಳಕು ಸರಿ ಕಾಣಿಸ್ತಿಲ್ಲ. ಇದು ವೈಟ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿದೆ. ಇದು ಸೂಪರಾಗಿ ಕಾಣಿಸುತ್ತೆ, ಇದು ತುಂಬ ಇಷ್ಟ ನನಗೆ. ಇದೆಲ್ಲ ಬ್ರ್ಯಾಂಡೆಡು. ಇದು ಈ ಬ್ರ್ಯಾಂಡ್ದೆಲ್ಲ ತುಂಬಾ ಚೆನ್ನಾಗಿರುತ್ತೆ ವಾಚ್ಗಳು, ತುಂಬ ಬಾಳಿಕೆ ಬರುತ್ತೆ ಇದೆಲ್ಲ. ನೋಡ್ತಾ ಇದ್ದೀರಾ ಈಗ ಕಾಣಿಸ್ತಿದೆ ಅಂತ. ಇದು ಆರನೇ ವಾಚ್, ನನ್ನ ಆರನೇ ವಾಚ್ ಕಲೆಕ್ಷನ್. ಇದು ನೋಡ್ತಾ ಇದ್ದೀರಾ, ಎಸ್. ಇನ್ನು ಆದಷ್ಟು ಜಾಸ್ತಿ ಇರೋದು ಫಾಸ್ಟ್ ಟ್ರ್ಯಾಕ್ ಕಂಪ್ನಿದೇನೆ ಜಾಸ್ತಿ ಇರೋದು. ಇನ್ನೂ ಒಂದು ತೋರಿಸ್ತೀನಿ ನಿಮಗೆ. ನಾನು ಇವಾಗ ಇನ್ನೂ ಒಂದು ವಾಚ್ನ ತೋರಿಸ್ತಾ ಇದ್ದೀನಿ. ಇದು ಕೂಡ ಫಾಸ್ಟ್ ಟ್ರ್ಯಾಕ್ ಬ್ರ್ಯಾಂಡೆಡ್ದು, ಅದೇ ಜಾಸ್ತಿ ಇರೋದು ನನ್ನ ಹತ್ರ. ನೋಡ್ಕೊಳ್ಳಿ ಸಿಕ್ಕಿದ್ರೆ, ಇದು ಪಿಂಕ್ ಕಲರಲ್ಲಿದೆ. ಇದು ಕೂಡ ತುಂಬ ಇಷ್ಟ. ಈ ಬೆರಟ್ ಇರೋದು ಏನೇನಿದೆ ಎಲ್ಲವೂ ಕೂಡ ನಮ್ಗೆ ತುಂಬ ಇಷ್ಟ ಆಗುತ್ತೆ. ಇವೆಲ್ಲ ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಸ್ನೇಹಿತರೆ, ಹಾಕ್ದವೇ ಹಾಕ್ತಾ ಇರ್ತೀನಿ. ಸ್ವಲ್ಪ ಬ್ರ್ಯಾಂಡೆಡ್ ಅವು ಚೆನ್ನಾಗಿರೋವು, ಇದೆಲ್ಲ ಫಂಕ್ಷನ್ಗೆ ಎಲ್ಲರೂ ಹೋಗ್ಬೇಕಾದ್ರೆ, ಹೊರಗಡೆ ಟ್ರಿಪ್ ಹೋಗ್ಬೇಕಾದ್ರೆ ಈ ಥರ ಎಲ್ಲ ಇದ್ದಾಗ ಈ ಥರದ್ದೆಲ್ಲ ಕಟ್ತೀನಿ. ಇದು ಕೂಡ ಹಾಕಿ ತೋರಿಸ್ತೀನಿ. ಇವೆಲ್ಲ ರೇಟು ಅಷ್ಟು ನೆನಪಿಲ್ಲ. ಇದೆಲ್ಲ ಇವೆರಡು ವಾಚು 1000 ಒಳಗಡೆ ಇದೆ ಈ ವಾಚ್.
ಇನ್ನೂ ಒಂದೆರಡು ವಾಚು ಎಲ್ಲೋ ಇಟ್ಬಿಟ್ಟಿದ್ದೀನಿ, ಯಾಕೆಂದರೆ ತುಂಬ ಇದೆಯಲ್ವಾ, ಅಲ್ಲೊಂದು ಇಲ್ಲೊಂದು ಇಟ್ಬಿಟ್ಟಿದ್ದೀನಿ. ಏನು ಅಂತಂದರೆ ಈ ಡಿಜಿಟಲ್ದು ಎಲ್ಲ ಬರುತ್ತೆ ನೋಡಿ, ಈ ನಾವು ವಾಕ್ ಮಾಡಬೇಕಾದ್ರೆ ವರ್ಕೌಟ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಲ್ಲ, ಎಷ್ಟೆಷ್ಟು ಸ್ಟೆಪ್ಗಳನ್ನ ಅಂದರೆ ಮಾಡಿದ್ದೀವಿ ಅನ್ನೋದೆಲ್ಲ ತೋರಿಸುತ್ತೆ ನೋಡಿ. ಅದು ಒಂದಿತ್ತು ಎಲ್ಲೋ ಇಟ್ಬಿಟ್ಟಿದ್ದೀನಿ, ಅದು ಹುಡುಕಿ ಹುಡುಕಿ ಸಾಕಾಯಿತು, ಸಿಗಲಿಲ್ಲ. ಗಡಿ ಬಿಡಿ ಬೇರೆ, ಸುಜಿತ್ ಬರೋ ಅಷ್ಟರಲ್ಲಿ ನಾನು ವೀಡಿಯೋ ಮಾಡಬೇಕಂತ ನೋಡಿ. ಇದು ಈ ರೀತಿಯಾಗಿ ಕಾಣಿಸುತ್ತೆ. ಇದು ತುಂಬ ಇಷ್ಟ ವಾಚ್ ನನಗೆ. ಎಷ್ಟಾಯಿತು ಒಂದು ನನಗೆ ಗೊತ್ತಿಲ್ಲ ಎಷ್ಟಿದೆ ನನ್ನ ಹತ್ರ ಅಂತ. ಒಂದು ಎರಡು ಮೂರು ನಾಲ್ಕು ಐದು, ಇದು ಆರನೇ ವಾಚ್. ನೆಕ್ಸ್ಟ್ ತೋರಿಸ್ತೀನಿ. ನಿಮಿಷ ಯಾರೋ ಬಂದರು. ನಮ್ಮ ಮನೆಗಂತೂ ಸ್ನೇಹಿತರೆ ಯಾರಾದರೂ ಬರ್ತಾನೆ ಇರ್ತಾರೆ, ಅವಾಗಿಂದ ಡಿಸ್ಟರ್ಬೆನ್ಸು. ಹೇಳಿದ್ನಲ್ಲ ಸುಜಿತ್ ಬರೋ ಅಷ್ಟರಲ್ಲಿ ವೀಡಿಯೋ ಮಾಡ್ಕೊಬಿಡೋಣ ಅಂತಂದರೆ ಬರ್ತಾನೆ ಇದ್ದಾರೆ ಆಗಲಿಂದ. ಇದು ಕೂಡ ಫಾಸ್ಟ್ ಟ್ರ್ಯಾಕ್ದು. ತೋರಿಸ್ತೀನಿ. ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಬ್ಲ್ಯಾಕೇ ಜಾಸ್ತಿ ಇಟ್ಕೊಂಡಿದ್ದೀನಿ ನಾನು. ನೋಡಿ ಇದು ಈ ರೀತಿಯಾಗಿದೆ. ಇದು ಕೂಡ ಜಾಸ್ತಿ ಯೂಸೇ ಮಾಡಿಲ್ಲ ಸ್ನೇಹಿತರೆ. ಇದು ಯಾವಾಗ ಯಾವಾಗಾದರೂ ತುಮಕೂರು ಕಡೆ ಹೋದಾಗ ಈ ಥರ ಹೋದಾಗ ತೊಗೊಂಬಂದಿರೋಂಥದ್ದು. ಏನು ಅಂತಂದರೆ ನನಗೆ ಈ ಥರ ಚೈನ್ ಇರೋದು ಅಷ್ಟೊಂದು ಇಷ್ಟ ಆಗಲ್ಲ, ಬೆಲ್ಟ್ ಇರೋದು ತುಂಬ ಇಷ್ಟ ಆಗುತ್ತೆ. ಬಟ್ ಕಲೆಕ್ಷನ್ ಎಲ್ಲ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಇದು ಕೂಡ ಜಾಸ್ತಿ ಯೂಸ್ ಮಾಡಿಲ್ಲ, ಹಾಕಿ ತೋರಿಸ್ತೀನಿ. ಎಲ್ಲ ಸ್ವಲ್ಪ ಲೂಸು ನನಗೆ. ನೋಡಿ ಈ ರೀತಿಯಾಗಿ ಕಾಣಿಸುತ್ತಿದ್ದು. ನಾನು ಹಾಕ್ಕೊಂಡಿರ್ತೀನಲ್ವಾ, ನೀವು ಕೆಲವರು ವಾಚ್ ಬಗ್ಗೆ ಕೆಲವರಿಗೆ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ, ಅಂಥವ್ರು ಕೇಳ್ತಾ ಇರ್ತೀರ ವಾಚ್ ವೀಡಿಯೋ ಮಾಡಿ ವಾಚ್ ವೀಡಿಯೋ ಮಾಡಿ ಅಂತ. ಬಟ್ ನೋಡಿ ನನಗೆ ತುಂಬ ಲೂಸು, ಹಾಗಾಗಿ ಜಾಸ್ತಿ ಹಾಕೋದೇ ಇಲ್ಲ. ಇದು ಒಂದು ಲಿಂಕ್ ತೆಗೆಸ್ಬೇಕು, ಅದು ತೆಗೆಸ್ಕೊಂಬರೋಕ್ಕೂ ನನಗೆ ಟೈಮ್ ಇಲ್ಲ, ಹಾಗಾಗಿ ಮರ್ತೋಗುತ್ತೆ ನನಗೆ. ಹಾಗಾಗಿ ಜಾಸ್ತಿ ಕಟ್ಟೋದು ಇಲ್ಲ, ಹೋಗಿ ತೆಗೆಸ್ಕೊಂಡು ಬಂದೂ ಇಲ್ಲ. ಇದು ಕೂಡ ತುಂಬಾ ಚೆನ್ನಾಗಿರುವಂಥ ವಾಚ್. ಸ್ಕ್ವಯರಲ್ಲಿ ತುಂಬ ಇಷ್ಟ ಆಗುತ್ತೆ ನನಗೆ. ಇದೊಂದು ವಾಚ್. ಇನ್ನು ನೆಕ್ಸ್ಟ್ ಯಾವುದಿದೆ ಅಂತಂದರೆ ಇನ್ನೂ ಒಂದು ಕೂಡ ಫಾಸ್ಟ್ ಟ್ರ್ಯಾಕ್ ಇದೇನೆ ತೋರಿಸ್ತೀನಿ. ಇದು ಕೂಡ ಬ್ಲ್ಯಾಕಲ್ಲೇ ತೊಗೊಂಡಿರೋದು ನಾನು. ಇದು ಯಾವುದು ಆಮೇಲೆ ಆನ್ಲೈನ್ ಪರ್ಚೇಸ್ ಅಲ್ಲ, ಇದೇನು ಬ್ರ್ಯಾಂಡ್ ಇಲ್ಲಲ್ಲ, ಇದೆ ಈ ಥರದ್ದೆಲ್ಲ ಒಂದೆರಡು ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ನಾನು ಶಾಪ್ನಲ್ಲೇ ತೊಗೊಂಡಿರೋ ಅಂಥದ್ದು ತುಮಕೂರಲ್ಲಿ. ನೋಡಿ ಬಂದರು ಮನೆಯವರು ನೋಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಹೇಗಿದೆ ಸುಜಿತ್ ಬಂದ. ಇದನ್ನು ಕೂಡ ಹಾಕಿ ತೋರಿಸ್ಬಿಡ್ತೀನಿ ನಿಮಗೆ. ಇದು ಕೂಡ ಚೈನ್ ಇರೋಂಥದ್ದು. ಇವೆಲ್ಲ ತುಂಬ ದಿವಸ ಆಗಿದೆ ಸ್ನೇಹಿತರೆ, ಈ ಸದ್ಯಕ್ಕೆ ಯಾವೂ ತಗೊಂಡಿಲ್ಲ. ಹೇಗೆ ಕಾಣಿಸ್ತಿದೆ ವಾಚ್? ಇದು ತುಂಬ ಇಷ್ಟ ಆದಂಥ ವಾಚ್ ಇದು ಕೂಡ ನನಗೆ. ಇವು ಎಲ್ಲ ಕಾಸ್ಟ್ಲಿನೇ, ಇದು ಎಲ್ಲ 2000
ಅಥವಾ 1900, 2000, 2300 ಹಿಂಗೆಲ್ಲ ಕೊಟ್ಟಿದ್ದೀನಿ ವಾಚ್ಗೆ. ಸೊ ತುಂಬಾ ಚೆನ್ನಾಗಿದೆ ಇದು ಕೂಡ. ಲಾಸ್ಟ್ನಲ್ಲಿ ಕೂಡ ನಿಮ್ಗೊಂದ್ಸಲ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫೈನಲಾಗಿ ಒಂದು 10, 12, 13 ಇರ್ಬೋದೇನೋ ವಾಚು. ಅರ್ಜೆಂಟ್ಗೆ ಯಾವ ಕೈ ಸಿಗುತ್ತೆ ಅದೇ ಹಾಕ್ಕೊಳ್ಳೋದು. ಬಟ್ ಏನು ಅಂತಂದರೆ ಜಾಸ್ತಿ ಬೆರಟಿರೋ ಅಂಥದ್ದನ್ನೇ ಹಾಕ್ಕೊಳ್ಳೋದು ನಾನು. ಇಷ್ಟು ನನ್ನ ವಾಚ್ ಕಲೆಕ್ಷನ್. ತುಂಬ ದಿವಸದಿಂದ ಕೇಳ್ತಾ ಇದ್ರಿ ಯಾವ ವಾಚ್ ಇಷ್ಟ ಆಯಿತು ಏನು ಕಮೆಂಟ್ನಲ್ಲಿ ತಿಳಿಸಿ, ಅಥವಾ ಒಂದು ಇಷ್ಟ ಆಗಲಿಲ್ವಾ ಅಥವಾ ಎಲ್ಲ ಇಷ್ಟ ಆದವಾ ಎಲ್ಲನೂ ತಿಳಿಸಿ. ಇವೆಲ್ಲ ನನ್ನ ವಾಚ್ ಕಲೆಕ್ಷನ್ ವಿಡಿಯೋ. ಸ್ನೇಹಿತರೆ ನೀವು ಕೇಳಿದಕ್ಕೋಸ್ಕರ ವಾಚ್ ಕಲೆಕ್ಷನ್ ವಿಡಿಯೋ ಮಾಡಿದ್ದೀನಿ. ಬಂದ ನೋಡಿ ಇರಮ್ಮ ಬಂದೆ. ನೀವು ಕೇಳಿದಕ್ಕೋಸ್ಕರ ವಾಚ್ ಕಲೆಕ್ಷನ್ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಯಾವ್ಯಾವ ವಾಚ್ ಇಷ್ಟ ಆಯಿತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಲೈಟ್ ವೈಟ್ ಜ್ಯುವೆಲರಿದು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿಬಿಡಿ ಸ್ನೇಹಿತರೆ. ಮತ್ತು ಮುಂದಿನ ಬ್ಲಾಗ್ನಲ್ಲಿ ಅಥವಾ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.